ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದಿಂದ ಏನು ನಿನ್ನೆ 27ನೇ ತಾರೀಕು ನಡೆದಂಥ ಪ್ಯಾಲೇಸ್ ಗ್ರೌಂಡ್ ಬ್ಯಾಂಗ್ಳೂರಿನಲ್ಲಿ ನಡೆದಂಥ ರಾಜ್ಯ ಮಟ್ಟದ ಸರ್ಕಾರಿ ನೌಕರ ಮಹಾಸಮ್ಮೇಳನ ಇತಿಹಾಸದಲ್ಲಿ ಹಿಂದೆಂದೂ ಆಗದ ರೀತಿಯಲ್ಲಿ ಒಂದು ಅದ್ಧೂರಿಯಾಗಿ ಒಂದು ಹಬ್ಬದ ರೀತಿ ಸಮ್ಮೇಳನ ಆಗಿದೆ. ಬಹುಶಃ ನನ್ನ ವೃತ್ತಿ ಬದುಕಿನ 24 ವರ್ಷಗಳ ಸೇವಾವಧಿಯಲ್ಲಿ ಹಲವಾರು ಸಮ್ಮೇಳನಗಳನ್ನು ಮಾಡಿದ್ದೇನೆ, ನೋಡಿದ್ದೇನೆ, ನಾನು ಭಾಗವಹಿಸಿದ್ದೇನೆ, ಜವಾಬ್ದಾರಿ ತೆಗೆದುಕೊಂಡಿದ್ದೇನೆ. ಬಹುಶಃ ಈ ಅವಧಿನಲ್ಲಿ ಆದಂಥ ಸುಮಾರು 2.5 ಲಕ್ಷ ನಿಮ್ಮ ಮಾಧ್ಯಮದಲ್ಲೆಲ್ಲ ಕೂಡ ಬಂತು, 3.5 ಲಕ್ಷ ಬರೆದ್ರಿ ಸುಳ್ಳದು, ನಾನು ಹಂಗೆಲ್ಲ ಸುಳ್ಳು ಹೇಳಲಿಕ್ಕೆ ನನಗೆ ಬರಲ್ಲ. 2.5 ಲಕ್ಷ ಜನ ಸರ್ಕಾರಿ ನೌಕರು ಸೇರಿದ್ರು, ಅದು ಅಷ್ಟೇ ಹೇಳ್ಬೋದು. ಸುಮ್ಮನೆ ನಾನು 10 ಲಕ್ಷ ಹೇಳಿದ್ದಾರೆ ಅಂತ ಅದು ಭಾಷಕ್ಕಾಗತ್ತೆ. ಸೊ ತುಂಬ ಸಂತೋಷ, ಎಲ್ಲ ನೌಕರು ಸಂತೋಷದಿಂದ ಅಭಿಮಾನದಿಂದ. ಬಹುಶಃ ಸಮ್ಮೇಳನ ಅಂದರೆ ಎಲ್ಲರೂ ಅಂದ್ಕೊಳ್ತಾರೆ ಇರೋದ್ರ ಜಾತ್ರೆ, ಒಂದು ಭಾಷಣ ಮಾಡೋದು, ಊಟ ಮಾಡಿಬಿಟ್ಟು ಜೈ ಎಂದು ಹೋಗೋದು ಅಂತ ಸಮ್ಮೇಳನ, ಜಾತ್ರೆ, ಸಂತೆ ಆಮೇಲೆ ನೋಡ್ತೀವಲ್ಲ ಕೆಲವು ಜಾತ್ರೆ ಹಂಗೆ ಅಂತ ಅಂದ್ಕೊಂಡಿದ್ದೀರಿ. ಬಹುಶಃ ಇದು ಬೌದ್ಧಿಕ ಸಂಪತ್ತನ್ನು ಹೆಚ್ಚಿಸುವ ಜಾತ್ರೆ. ಬಹುಶಃ 10:30 ಸ್ಟಾರ್ಟ್ ಆಗಿದ್ದ ಕಾರ್ಯಕ್ರಮ 10:30 ರಿಂದ 12 ಗಂಟೆವರೆಗೆ ನಿರಂತರ 2.5 ಗಂಟೆಗಳ ಕಾಲ ನಮ್ಮ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರು, ಆರೋಗ್ಯ ಒತ್ತಡ ನಿರ್ವಹಣಾ ಮಳಿಗೆ ಡಾಕ್ಟರ್ ಜಯದೇವ ನಿರ್ದೇಶಕರು ಮಾಜಿ ಅವರು ಮಾತನಾಡಿದ್ರು. ಕೃಷ್ಣಾ ದೀಕ್ಷಿತ್ ಹೈಕೋರ್ಟ್ ಜಸ್ಟಿಸ್ ಮೊಟ್ಟ ಮೊದಲ ಬಾರಿಗೆ ಹೈಕೋರ್ಟ್ ಜಸ್ಟಿಸ್ ಈ ಕಾರ್ಯಕ್ರಮಕ್ಕೆ ಬಂದು ಚಾಲನೆ ಕೊಟ್ಟು ಅವರು ಕೂಡ ಮಾತಾಡಿದ್ರು. ಬಹುಶಃ ಅದು 1.75 ಗಂಟೆಗಳ ಕಾಲ ಕಾರ್ಯಕ್ರಮ ನಡೀತು. ಎಷ್ಟು ಸಂತೋಷದಿಂದ ನೌಕರು ಕೂತ್ಕೊಂಡಿದ್ರು ಆ ಕಾರ್ಯಕ್ರಮ ಅಂದರೆ, ಅವ್ರು ಹೇಳುವಂಥ ಒಂದೊಂದು ಸೈಟೇಷನ್ ಮತ್ತೊಂದು ಕೊಟೇಷನ್ ಕೂಡ ಅತ್ಯಂತ ಸಂತೋಷ ಪ್ರೀತಿಯಿಂದ ಆಲಿಸಿದ್ರು, ತುಂಬ ಗೌರವದೊಂದಿಗೆ ಚಪ್ಪಾಳೆಯನ್ನು ಕೊಟ್ಟರು. ಬಹುಶಃ ಜಸ್ಟಿಸ್ ಅವರು ಕೂಡ ಒಳ್ಳೆ ಮಾತುಗಳನ್ನು ಹೇಳಿದ್ರು. ನೀವು ಚಪ್ಪಾಳೆ ಹೊಡೆಯೋದು ನೋಡಿದ್ರೆ ಬೇಗ ಹೋಗಬೇಕು ಅಂತಲೇ ಏನರ್ಥ ಅಂದಾಗ, ಏ ಇಲ್ಲ ಇಲ್ಲ ಸರ್, ನಿಮ್ಮ ಮಾತು ಇನ್ನೂ ಕೇಳಬೇಕು ಅನ್ನುವಂಥ ಅರ್ಥದಲ್ಲಿ ನಮ್ಮ ನೌಕರು ಹೇಳುವಂಥದ್ದು. ಸೊ ಆ ಸಂದರ್ಭ ನಂತರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು 12 ಗಂಟೆಗೆ ಬಂದರು. 12 ರಿಂದ 2 ಗಂಟೆವರೆಗೆ ಕಾರ್ಯಕ್ರಮ ಆಯಿತು. ಬಹುಶಃ 10:30 ಸ್ಟಾರ್ಟ್ ಆಗಿದ್ದು 12 ರಿಂದ 2 ಗಂಟೆವರೆಗೆ ಒಬ್ಬ ನೌಕರ ಸುಮಾರು ಅಲ್ಲಿರುವಂಥ 1,20,000 ಚೇರ್ ಹಾಕ್ಸಿದ್ವಿ, ಅಷ್ಟು ಜನದಲ್ಲಿ ಒಬ್ಬ ನೌಕರ ಎದ್ದು ನೀರು ಕುಡಿಯೋಕೆ ಹೋಗಲಿಲ್ಲ, ಒಬ್ಬ ನೌಕರ ವಾಶ್ರೂಮ್ಗೆ ಹೋಗಲಿಲ್ಲ, ಒಬ್ಬ ನೌಕರ ನನಗೇನಾದರೂ ಜ್ಯೂಸ್ ಕುಡಿಬೇಕು ಹೊಟ್ಟೆ ಸಿಗ್ತಾಯಿದೆ ಅಂತ ಹೋಗಲಿಲ್ಲ. 10:30 ಕೂತರು 2 ಗಂಟೆವರೆಗೆ ನಾನ್ ಸ್ಟಾಪ್. ಯಾಕಂದ್ರೆ ಸರ್ಕಾರಿ ನೌಕರು ಇವೆಲ್ಲ ಹೇಳ್ತಿರ್ತಲ್ಲ, ಚಾ ಕುಡಿಯೋಕೆ ಹೋಗ್ತಾರೆ ಹಂಗೆ ಹಿಂಗೆ ಅಂತ, ಅಂಥ ಸಂದರ್ಭದಲ್ಲೂ ಕೂಡ ಒಬ್ಬರೇ ಒಬ್ಬರು ಎದ್ದೋಗದೆ ಆ ಸಭೆಯನ್ನು ಗೌರವವನ್ನು ತಂದುಕೊಟ್ರು. ಬಹುಶಃ ಅಲ್ಲಿ ಕೂತಂಥ ಮುಖ್ಯಮಂತ್ರಿಗಳು ನನಗೆ ಕೂಡ ಹೇಳಿದರು, ಸರ್ಕಾರಿ ನೌಕರರು ಇತಿಹಾಸದಲ್ಲಿ ಇಷ್ಟು ಸೇರಿರಲ್ಲ, ಇಷ್ಟು ಸೇರಿದ್ದು ಇದೇ ಫಸ್ಟ್ ಅಂತ ಅವ್ರು ಭಾಷಣದಲ್ಲಿ ಹೇಳಿದ್ರು. ನನ್ನ ಹತ್ರನೂ ಹೇಳಿದ್ರು ಎಷ್ಟು ಗೌರವದಿಂದ ಕೂತ್ಕೊಂಡಿರೋ, ಎಷ್ಟು ಸಂಯಮ ಇದೆ ನೌಕರಲ್ಲಿ ಅನ್ನೋದನ್ನು ನನ್ನ ಜೊತೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಶೇರ್ ಮಾಡಿಕೊಂಡ್ರು. ಆಮೇಲೆ ನಾನು ಕೂಡ ಪ್ರಾಸ್ತಾವಿಕವಾಗಿ ಅನೇಕ ಡಿಮ್ಯಾಂಡ್ಗಳನ್ನು ಕೂಡ ಇಟ್ವಿ, ಹಕ್ಕೊತ್ತಾಯಗಳನ್ನು ಮೂರು ಮಂಡಿಸಿದ್ವಿ. ನಾನು ಕೂಡ ತುಂಬ ಸಮರ್ಥವಾಗಿ ಸಂಘಟನೆ ಪರವಾಗಿ ಕೂಡ ಮಂಡಿಸಿದ್ವಿ. ಮನೆ ಮುಖ್ಯಮಂತ್ರಿಗಳು ಕೂಡ ಅದ್ರ ಬಗ್ಗೆ ಮಾತಾಡ್ತಾ, ಸರ್ಕಾರ ನಿಮ್ಮ ಪರವಾಗಿದೆ, ನಾವು ನಿಮ್ಮ ಪರವಾಗಿದ್ದೀವಿ, ನಿಮ್ಗೆ ಅನ್ಯಾಯ ಮಾಡಲ್ಲ, ನಿಮ್ಗೆ ಹೋರಾಟಕ್ಕೆ ಬಿಡಲ್ಲ, ನಿಮ್ಮನ್ನು ರಕ್ಷಣೆ ಮಾಡ್ತೀವಿ, ನಿಮ್ಗೆ ಹೆಲ್ಪ್ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದರು. ಬಹುಶಃ ಎಲ್ಲ ಒಂದು ಕಡೆ ನಮ್ಮ ನೌಕರರಿಗೆ ನೆನ್ನೆ ವೇತನ ಆಯೋಗವನ್ನು ಇಂಥ ದಿನಾಂಕದಿಂದ ಕೊಡಬೇಕು, ಇಷ್ಟೇ ಕೊಡಬೇಕು ಅಂತೇಳಿ ಘೋಷಣೆ ಮಾಡಬೇಕು ಅನ್ನುವಂಥ ನಿರೀಕ್ಷೆ ರಾಜ್ಯದ ನೌಕರರಿತ್ತು. ಬಹುಶಃ ಸರ್ಕಾರದಲ್ಲಿ ಇತಿಮಿತಿಗಳಿರ್ತದೆ, ಆರ್ಥಿಕ ಸ್ಥಿತಿಗತಿಗಳ ಪರಿಸ್ಥಿತಿ ನೋಡಬೇಕಾಗ್ತದೆ, ಮತ್ತು ವೇತನ ಆಯೋಗ ಫುಲ್ ಫ್ಲೆಡ್ಜ್ಡ್ ರಿಪೋರ್ಟ್ ಕೊಟ್ಟಿರಲ್ಲ, ಇದೆಲ್ಲದನ್ನು ಕೂಡ ನೋಡಿಕೊಂಡು ಮುಖ್ಯಮಂತ್ರಿಗಳು ಅವರ ದಾಟಿಯಲ್ಲಿ ಅವರ ಭಾಷೆಯಲ್ಲಿ ನೌಕರರ ಬಗ್ಗೆ ಒಂದು ಸಕಾರಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಮುಂದುವರೆದ ಅಧ್ಯಕ್ಷನಾಗಿ ಹೇಳೋದಾದರೆ ಹೇಳ್ಬೋದಿತ್ತು, ಅಟ್ಲೀಸ್ಟ್ ಇನ್ನೊಂದು ವಾರದಲ್ಲಿ ರಿಪೋರ್ಟ್ ತೊಗೊಂಡು ಇನ್ನೊಂದು 15 ದಿವಸ ಕೋಡ್ ಆಫ್ ಕಂಡಕ್ಟ್ ಒಳಗೆ ಮುಂಚೆನೆ ನಾನು ಇದನ್ನು ಇಂಪ್ಲಿಮೆಂಟ್ ಮಾಡ್ತೇನೆ ಅಂತ ಹೇಳುವಂಥ ಅವಕಾಶ ಅವ್ರಿಗೆ ಕೂಡ ಇತ್ತು. ಸೊ ಆದ್ರೆಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳು ಅದನ್ನು ಬಳಸ್ಕೊಳ್ಳಿಲ್ಲ ಅನ್ನುವಂಥ ನೋವು ಕೂಡ ನಂದಲ್ಲ. ಅಲ್ಲಿ ಭಾಗವಹಿಸಿದಂಥ 2 ಲಕ್ಷ ನೌಕರರ ಅಭಿಪ್ರಾಯ ಆಗಿದೆ, ರಾಜ್ಯದ ನೌಕರರ ಅಭಿಪ್ರಾಯ ಆಗಿದೆ. ಸೊ ಮಧ್ಯದಲ್ಲಿ ನಾನು ಮುಖ್ಯಮಂತ್ರಿಗಳ ಗಮನಕ್ಕೂ ಹೋಗಿ ಹೇಳಿದೆ, ಸೊ ಅಟ್ಲೀಸ್ಟ್ ಸರ್ ಇನ್ನೂ ಟೈಮ್ ಇದೆ, 12 ದಿವಸ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಇದೆ. ಹಿಂದೆ ಕೂಡ ತಾವು ಮಾರ್ಚ್ 18 ಕೋಡ್ ಆಫ್ ಕಂಡಕ್ಟ್ ಬರೋದಕ್ಕಿಂತ ಒಂದು ವಾರ ಮುಂಚೆನೆ 30% ಫಿಟ್ಮೆಂಟ್ ಆರ್ಡರ್ ಮಾಡಿಕೊಟ್ಟಿದ್ದು ಇವತ್ತು ನಮ್ಮ ಕಣ್ಮುಂದೆ ಇದೆ. ಅವತ್ತು ನೀವು ಮಾಡಿರುವಂಥದ್ದು ಇವತ್ತೇನು ಮಾಡೋದೇನು ದೊಡ್ಡ ವಿಚಾರಲ್ಲ. ಆ ಕೆಲಸವನ್ನು ವೇತನ ಆಯೋಗದ ಅಧ್ಯಕ್ಷರಿಗೆ ಹೇಳಿದ್ರೆ ಆ ಕೆಲಸ ಆಗುತ್ತೆ. ನಾವು ಕೂಡ ಹೇಳ್ತೀವಿ, ಇಲ್ಲ ನಾನು ಹೇಳ್ತೀನಿ ಅವ್ರಿಗೆ ಮಾತಾಡಿ ಬೇಗ ರಿಪೋರ್ಟ್ ತೊಗೊಂಬಂದು ಹೇಳ್ತೇನೆ, ಬಟ್ ವೇದಿಕೆಯಲ್ಲಿ ಅದು ಹೇಳಲಿಕ್ಕಾಗಲ್ಲ, ಕಮಿಷನ್ ವಿಚಾರಗಳು ಅನ್ನೋದನ್ನು ಅವ್ರು ಕೂಡ ಹೇಳಿದರು. ಬಹುಶಃ ಅದನ್ನು ಹೇಳಿದರೆ ಇನ್ನಷ್ಟು ನಮ್ಮ ನೌಕರರು ಸಂತೋಷ ಪಡ್ತಿದ್ರು ಅನ್ನುವಂಥದ್ದು ಅವ್ರ ಅಭಿಪ್ರಾಯವನ್ನು ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದಾನೆ. ಎರಡನೇದು NPS OPS ಆಗೋದ್ರ ಬಗ್ಗೆ ಕೂಡ ಅವರು ಸೆಂಟ್ರಲಲ್ಲಿ ಆ ಥರ ಆಗಿದೆ, ಸೆಂಟ್ರಲಲ್ಲಿ ಮಾಡಿರುವಂಥದ್ದು ಇದು, ಆಮೇಲೆ ಸೆಂಟ್ರಲಲ್ಲಿ ಒಂದು ಕಮಿಷನ್ ಕೂಡ ಅದಕ್ಕೆ ಅಪಾಯಿಂಟ್ ಮಾಡಿದ್ದಾರೆ ಅಧ್ಯಯನ ಮಾಡಲಿಕ್ಕೆ. ನಮ್ಮ ರಾಜ್ಯದಲ್ಲೂ ಕೂಡ SS ನೇತೃತ್ವದಲ್ಲಿ ಸಮಿತಿ ರಚನೆ ಮಾಡಿದ್ದೇವೆ, ಅವರು ಕೂಡ ಇನ್ನೂ ವರದಿಯನ್ನು ಕೊಟ್ಟಿಲ್ಲ. ಇದು ನಮ್ಮ ಸರ್ಕಾರ ಜಾರಿಗೆ ತಂದಿದ್ದಲ್ಲ, ಇದು ಕೇಂದ್ರ ಸರ್ಕಾರ ಅನ್ನುವಂಥ ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆದರೂ ಕೂಡ ನಾವು ನಿಮ್ಮ ಪರವಾಗಿದ್ದೇವೆ, ಅದರ ಸಾಧಕ ಬಾಧಕಗಳನ್ನು ಅಧ್ಯಯನ ಮಾಡಿ ನಿಮಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದರು. ಆ ಸಂದರ್ಭದಲ್ಲೂ ನಾನು ಮಧ್ಯೆ ಇಂಟರ್ವ್ಯೂನಾಗಿ, ಸರ್ ಅಟ್ಲೀಸ್ಟ್
ಅಟ್ಲೀಸ್ಟ್ ನೀವು 6 ತಿಂಗಳು ಬಿಟ್ಟು ಎನ್ ಪಿ ಎಸ್ ಒ ಪಿ ಎಸ್ ಮಾಡಿ ಈಗ ಸದ್ಯ ಒಂದು ಆ ಕಾಂಟ್ರಿಬ್ಯೂಷನ್ ನಿಲ್ಲಿಸುವಂಥ ಒಂದು ಆದೇಶ ಮಾಡಿಸಿ ಅನ್ನುವಂಥ ಮಾತನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕಲ್ಲಿ ಹೇಳಿದೆ. ಸೊ ಆಯ್ತಪ್ಪ, ನಿಮ್ಮ ಜೊತೆ ಸಭೆ ಮಾಡ್ತೀನಿ, ಚರ್ಚೆ ಮಾಡಿ ನಿರ್ಧಾರ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದರು. ಮುಂದುವರೆದು ಹೆಲ್ತ್ ಸ್ಕೀಮ್ ಬಗ್ಗೆ ಬಹುಶಃ ಅಂತಿಮ ಘಟ್ಟಕ್ಕೆ ಬಂದಿತ್ತು. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನನ್ನ ಜೊತೆ ಪಕ್ಕದಲ್ಲಿದ್ದಾಗ, ಸರ್ ಡೆಪ್ಟಿ DPR ಸೆಕ್ರೆಟರಿ ಅವ್ರಿಗೆ ಹೇಳಿದ್ರೆ ಕೆಲಸ ಆಗುತ್ತೆ ಅಂದಾಗ ಅಲ್ಲೇ ಅಜಯ್ ನಾಗಭೂಷಣ್ ಅನ್ನುವನ್ನವ್ರಿಗೆ ನೇರವಾಗಿ ಫೋನ್ ಮಾಡಿ ಆ ಫೈಲನ್ನು ನನಗೆ ಕಳಿಸಪ್ಪ, ಅದನ್ನು ನಮ್ಮ ಪರಿಶೀಲನೆ ಮಾಡಿ ಹೆಲ್ಪ್ ಮಾಡಬೇಕು ನೌಕರರಿಗೆ ಅಂತ ಕೂಡ ನನ್ನ ಪಕ್ಕದಲ್ಲಿ ಕೂತಾಗಲೇ ಹೇಳಿದ್ರು ಭಾಷಣಕ್ಕೆ ಮುಂಚೆ. ಬಹುಶಃ ಆ ಸಂದರ್ಭದಲ್ಲೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ಬೋದಿತ್ತು, ಅದೇನು ದೊಡ್ಡ ವಿಚಾರ ಅಲ್ಲ. ಅಧಿಕಾರಿಗಳಿಗೆ ಹೇಳಿದ್ರೆ ಒಂದು ವಾರದಲ್ಲಿ ಆದೇಶವನ್ನು ಮಾಡ್ಬೋದು, ಯಾಕಂದ್ರೆ ಫಸ್ಟ್ ಮುಖ್ಯಮಂತ್ರಿಗಳಾದ ಫಸ್ಟ್ ಕ್ಯಾಬಿನೆಟ್ನಲ್ಲೇ 5 ಗ್ಯಾರಂಟಿಗಳನ್ನು ಜೀವವನ್ನು ಒಂದೇ ದಿನದಲ್ಲಿ ಇಶ್ಯೂ ಮಾಡಿದ್ರು. ಆದರೆ ಸರ್ಕಾರಕ್ಕೆ ಪರಮಾಧಿಕಾರ ಇದೆ. ಸೊ ಅದಾದ ನಂತರ ಅವ್ರು ಮಾಡಲಿಕ್ಕೆ ಅದನ್ನು ಮಾಡ್ತೀನಿ ನಾನು ಪರಿಶೀಲನೆ ಮಾಡಿ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಆ ಅಧಿಕಾರಿಗಳೇ ಟ್ರಾನ್ಸ್ಫರ್ ಆಗಿದ್ದರು. ಸೊ ಅಜಯ್ ನಾಗಭೂಷಣ್ ಅವರು ಸಂಜೆ 5:00 ಅವ್ರು ಕೂಡ ಟ್ರಾನ್ಸ್ಫರ್ ಆಗಿದ್ದರು. ಸೊ ಬಹುಶಃ ಎಲ್ಲೋ ಒಂದು ಕಡೆ ರಾಜ್ಯದ ನೌಕರ ನಿರೀಕ್ಷೆ ಇತ್ತು, 3 ಕೊತ್ತಾಯಗಳಲ್ಲಿ ಒಂದಾದರೂ ಕೂಡ ಈಡೇರಿಸ್ತಾರೆ, ಎಲ್ಲಾದರೂ ಈಡೇರಿಸ್ತಾರೆ ಅನ್ನೋದೇನೋ ಒಂದಿತ್ತು. ಬಟ್ ಅವ್ರು ಭರವಸೆ ಮಾತುಗಳನ್ನು ಹೇಳಿದ್ದಾರೆ, ವಿಶ್ವಾಸದ ಮಾತುಗಳನ್ನು ಹೇಳಿದ್ದಾರೆ, ನಂಬಿಕೆಯ ಮಾತುಗಳನ್ನು ಹೇಳಿದ್ದಾರೆ. ಈ ಭರವಸೆ ನಂಬಿಕೆ ವಿಶ್ವಾಸದ ಬಗ್ಗೆ ನನಗೆ ಕೂಡ ನಂಬಿಕೆ ಇದೆ. ನಾವ್ಯಾವತ್ತೂ ಕೂಡ ಒಂದು ಭರವಸೆ ನಂಬಿಕೆಯಲ್ಲಿ ಅಪಾರವಾದ ನಂಬಿಕೆಯನ್ನು ಇಟ್ಕೊಂಡಾದ್ರೆ ನಾವು ಒಂದೇ ಸಲ ಸಡನ್ ಡಿಸಿಷನ್ ತೊಗೊಳಕ್ಕೆ ಬರಲ್ಲ. ಈಗ ನಮ್ಮ ನೌಕರರು ಕೂಡ ನಂತರದಲ್ಲಿ ಸ್ವಲ್ಪ ನೆಗೆಟಿವ್ ಆಗಿ ಮಾತಾಡೋದು ಆ ಥರದ್ದೆಲ್ಲ ಕೂಡ ಹೇಳ್ತಾ ಇದ್ರು. ನಾನು ಇಮ್ಮಿಡಿಯೇಟ್ ಮುಖ್ಯಮಂತ್ರಿಗಳು ಕಳಿಸಿ ಬಂದು ಸ್ಟೇಜನ್ನು ತಗೊಂಡು ಹೇಳಿದೆ, ಯಾರೂ ಗಲಾಟೆ ಮಾಡಬೇಡಿ, ನಾವು ನಿಮ್ಮ ಜೊತೆ ಇದ್ದೇವೆ, ಸಂಘಟನೆ ಇದೆ, ಸರ್ಕಾರಗಳು ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡಲಿ, ಇವತ್ತೊಂದು ಪ್ಲಾಟ್ಫಾರ್ಮ್ ಮಾಡಿದ್ದೀವಿ. ನೌಕರ ಲಕ್ಷಾಂತರ ನೌಕರರು ಸರ್ಕಾರ ಗೊತ್ತಾಗಬೇಕಲ್ಲ, ನಮ್ಮ ಶಕ್ತಿ ಅವ್ರಿಗೆ ಗೊತ್ತಾಯ್ತು, ಏನಾದರೂ ಸುಮ್ಮನೆ ಉದಾಸೀನತೆ ಇನ್ನು ಮುಂದೆ ಮಾಡೋಕ್ಕೆ ಬರೋಲ್ಲ. ಸೊ ಆ ಕಾರಣಕ್ಕಾಗಿ ಒಂದು ಪ್ಲಾಟ್ಫಾರ್ಮನ್ನು ರೆಡಿ ಮಾಡಿದ್ವಿ. ಬಹುಶಃ ಇದಕ್ಕೆ ಮುನ್ನುಡಿ, ಇದು ವೇದಿಕೆ, ಇವತ್ತಿನಿಂದ ಸರ್ಕಾರದ ನಡುವೆ ನಮ್ಮ ಚರ್ಚೆ ಮಾತುಕತೆ ಸಂಧಾನ ಸಂಘರ್ಷಗಳ ಒಂದು ಮುನ್ನುಡಿಯಾದಂಥ ವೇದಿಕೆ ಇದಾಗಿದೆ. ಯಾರೂ ಆತಂಕ ಪಡುವಂಥದ್ದು ಬೇಡ, ನಿಮ್ಮ ಜೊತೆ ಸಂಘಟನೆ ಇದೆ, ಸರ್ಕಾರಗಳಿಗೆ ಕೊಟ್ಟಂತೆ ನುಡಿದಂತೆ ನಡೀಲಿಲ್ಲ ಅಂತ ಹೇಳಿದ್ರೆ ಅನಿವಾರ್ಯವಾಗಿ ಸಂಘಟನೆ ಇದೆ. ಮುಂದಿನ ತೀರ್ಮಾನಗಳನ್ನು ನಾವೆಲ್ಲ ಕೂಡ ಕೂತ್ಕೊಂಡು ತೆಗೆದುಕೊಳ್ಳೋಣ ಅನ್ನುವಂಥ ಮಾತನ್ನು ನಾನು ಬಹಳ ಸ್ಪಷ್ಟವಾಗಿ ಸನ್ಮಾನ್ಯ ನಮ್ಮ ನೌಕರಿಗೆ ನಾನು ಕೂಡ ತಿಳಿಸಿದ್ದೇನೆ. ಸೊ ಹಾಗಾಗಿ ನಮ್ಮ ನೌಕರರು ಒಂದಿಷ್ಟು ಆತಂಕ ಗೊತ್ತಲ್ಲ, ಇಲ್ಲೇನೋ ಮುಖ್ಯಮಂತ್ರಿಗಳು ಹೇಳ್ತಾರೆ ಅಂತ ಬಂದ್ವಿ, ಹೇಳಲಿಲ್ಲ, ಅಷ್ಟು 1000 ಕಿಲೋಮೀಟ್ರಿಂದ ಬಂದ್ವಿ, ಸ್ನಾನ ಮಾಡದೆ ಬಂದ್ವಿ, ತಿಂಡಿ ತಿಂದೇ ಬಂದ್ವಿ, ರಾತ್ರೆಲ್ಲ ಟ್ರಾಫಿಕ್ಕಲ್ಲಿ ಆ ಜನಗಳ ಮಧ್ಯೆ ಬಂದ್ವಿ ಅನ್ನೋದು ಸಹಜ ಆತಂಕ ಅದೆಲ್ಲ ಕೂಡ ಇರ್ತದೆ, ನನಗೂ ಇರುತ್ತೆ ಎಲ್ರಿಗೂ ಇರುತ್ತೆ ಸ್ಥಾನದಲ್ಲಿದ್ದಾಗ. ಬಹುಶಃ ನಾನು ರಾಜ್ಯದ ನೌಕರರಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಆತಂಕಕ್ಕೊಳಗೋಗಬೇಡಿ, ಅಥವಾ ಸಡನ್ನಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಮಾಧ್ಯಮದವರಿಗೆ ಸಿಗೋ ರೀತಿಯಲ್ಲಿ ಯಾವುದೇ ರಿಯಾಕ್ಷನ್ಸ್ಗಳು ಕೊಡೋಕ್ಕೆ ಹೋಗ್ಬಿಡಿ. ಹಿಂದೆ ನಾವು ಹೋರಾಟ ಮಾಡ್ತೀವಿ ಅಂತ ಕನ್ಸ್ಕೊಂಡಿದ್ವಾ, ಒಂದೇ ವಾರದಲ್ಲಿ ತೀರ್ಮಾನ ಮಾಡಿ ಇಡೀ ರಾಜ್ಯವನ್ನು ಬಂದ್ ಮಾಡಿ 17% IRR ತೊಗೊಂಡ್ವಿ, ಎನ್ ಪಿ ಎಸ್ ಕಮಿಟಿ ಕೂಡ ಮಾಡಿದ್ವಿ. ಇವತ್ತು ಆಗುತ್ತೆ ಅವಕಾಶ, ಸಂಘಟನೆ ನಮ್ಮ ಜೊತೆ ಇದೆ, ಶಕ್ತಿ ಇದೆ, ಸಾಮರ್ಥ್ಯ ಇದೆ ಸಂಘಟನೆಗೆ. ಹಿಂದೆಂದೂ ಸೇರಿದಿರುವಂಥ ಸಂಘಟನಾ ಶಕ್ತಿ ಮುಖ್ಯಮಂತ್ರಿಗಳು ನೋಡಿ ಏನಂದ್ರು, ಓ ಇದೊಳ್ಳೆ ಸಂಘಟನೆ ಅಂದರು, ಸಾಕು. ನಮ್ಮ ನೌಕರಿಗೆ ಅರ್ಥ ಆಗಿದೆ ನಾವೆಲ್ಲ ಸಂಘಟಿತರಾಗಿದ್ದೀವಿ, ಸಾಕು. ಮುಂದಿನ ದಿನಗಳಲ್ಲಿ ಸರ್ಕಾರಗಳು ಒಳ್ಳೆ ನಿರ್ಧಾರವನ್ನು ತೆಗೆದುಕೊಳ್ಳಿಲ್ಲ ಅಂದರೆ ಮಾತುಕತೆ ಮಾಡ್ತೀವಿ, ಮುಂದಿನ ತೀರ್ಮಾನವನ್ನು ನಾವು ಎಲ್ಲ ಎಕ್ಸಿಕ್ಯೂಟಿವ್ ಕಮಿಟಿ ಇದೆ, ಕೇಡರ್ ಅಸೋಸಿಯೇಷನ್ ಇದ್ದಾರೆ, ಎಲ್ಲರೂ ಕೂಡ ಕೂತ್ಕೊಂಡು ಮುಂದೆ ಏನು ತೀರ್ಮಾನ ಮಾಡಬೇಕು ಮಾಡ್ತೀವಿ. ಬಹುಶಃ ಈ ಒಂದು ಕೋಡ್ ಆಫ್ ಕಂಡಕ್ಟ್ ಒಳಗೆ ಮಾಡಬೇಕು ಅನ್ನುವಂಥದ್ದು ಆಗ್ರಹ ಈ ಮಾಧ್ಯಮದ ಮೂಲಕ ಹೇಳ್ತೇನೆ. ಒಂದು ವೇಳೆ ಆಗಲಿಲ್ಲ ಅಂದರೆ ಅನಿವಾರ್ಯವಾಗಿ ನಾವು ಅನಿವಾರ್ಯವಾಗಿ ನಮ್ಮ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗ್ತದೆ ಅನ್ನೋದನ್ನು ಕೂಡ ಈ ಮಾಧ್ಯಮದ ಮುಖಾಂತರ ಹೇಳಿಕ್ ಬಯಸ್ತೇನೆ. ನೌಕರರು ಕೂಡ ಅಷ್ಟೇ, ಯಾರೂ ಆತಂಕಕ್ಕೊಳಗಾಗಬೇಡಿ, ಯಾರೂ ಗೊಂದಲಕ್ಕೊಳಗಾಗಬೇಡಿ. ನಿಮ್ಮ ಜೊತೆ ಸಂಘಟನೆ ಇದೆ, ನನಗೆ ಭಾಳ ಜನ ನೆನೆ ಫೋನ್ ಎಲ್ಲ ಸ್ಟ್ರೈಕ್ ಮಾಡಿಬಿಡಿ ಸರ್, ತಗೊಳ್ಳಿ ಸರ್, ಇಲ್ಲೇ ಅನೌನ್ಸ್ ಮಾಡಿ ಸರ್. ನನಗೆಲ್ಲ ಗೊತ್ತಿದೆ ಯಾವಾಗ ಸ್ಟ್ರೈಕ್ ಮಾಡಬೇಕು, ಯಾವಾಗ ಏನು ಮಾಡಬೇಕು ಎಲ್ಲದೂ ಗೊತ್ತಿದೆ. ನಿಮ್ಮ ಅಭಿಪ್ರಾಯ ಏನು ತೊಗೊಂತೀವಿ, ಲೀಡರ್ಸ್ ಅಭಿಪ್ರಾಯ ತೊಗೊಳ್ತೀವಿ, ಎಲ್ಲ ಸೇರಿ ಕಲೆಕ್ಟಿವ್ ಡಿಸಿಷನ್ ಮೇಲೆ ನಾವು ಹೋರಾಟವನ್ನು ಮಾಡೋರಿದ್ದೇವೆ ಆ ಸಂದರ್ಭ ಬಂದರೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ. ಬಟ್ ಒಂದು ಅಚ್ಚುಕಟ್ಟಾದ ಸಮ್ಮೇಳನ ಬಹುಶಃ ನಾನು ಮಾಧ್ಯಮದವರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಇಡೀ ರಾಜ್ಯದ ಯಾವುದೇ ಪತ್ರಿಕೆಗಳಲ್ಲಿ ಬಹುಶಃ ನೀವೇನೇನೇನು ಹೇಳ್ತಿದ್ರು ಗೊತ್ತಿರ್ತಿಲ್ಲ, ಪತ್ರಿಕೆಗಳಲ್ಲಿ ಒಂದು ವರದಿ ತಿಳಿಸಿ, ಅವ್ಯವಸ್ಥೆ ಆಯಿತು, ಊಟ ಸರಿ ಇಲ್ಲ, ಚೇರ್ ಸರಿ ಇಲ್ಲ, ಸೌಂಡ್ ಸರಿ ಇಲ್ಲ, ಡಯಾಸ್ ಸರಿ ಇಲ್ಲ, ಬಿಸಿಲಲ್ಲಿ ನಿಂತಿದ್ರು, ಟಾಯ್ಲೆಟ್ ಸರಿ ಇಲ್ಲ ಅಂತ ಒಂದೇ ಅದನ್ನು ಪೇಪರಲ್ಲಿ ಬರೆದಿ ತೋರಿಸಿ, ನಿಮ್ಮ ಮಾಧ್ಯಮದಲ್ಲಿ ಆದರೂ ತೋರಿಸಿ, ಯಾವುದೂ ಇಲ್ಲ. ಬಹುಶಃ ನನ್ನ ಜೀವಮಾನದಲ್ಲಿ ಅಷ್ಟು ಸಂಖ್ಯೆಗೆ ನಾವು ಮಾಡ್ತೀವಿ ಅಂತ ನಾನು ಕನ್ಸ್ಕೊಂಡಿರಲಿಲ್ಲ. ಇಷ್ಟು ಪ್ರಮಾಣದಲ್ಲಿ ಏನಾದರೂ ಎಡವಟ್ಟಾಗೇ ಆಗಬೇಕು, ಹಾಗೆ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ಬಹುಶಃ ದೈವಾನುಗ್ರಹನೋ ಏನೋ ಗೊತ್ತಿಲ್ಲ, ಒಂದೇ ಒಂದು ಗೊಂದಲಗಳಿಗೆ ಅವಕಾಶ ಇಲ್ಲ. ಕಾರ್ಯಕ್ರಮದ ವೇದಿಕೆಯಿಂದ ಹಿಡಿದು ನೌಕರು ಸೇರಿದ್ರಿಂದ ಹಿಡಿದು ಅವರ ತಾಳ್ಮೆ ಸಹನೆ ಕಟ್ಟೆ ಒಡೆಯೋದ್ರಿಂದ ಯಾವುದೇ ಒಡೆದ ರೀತಿಯಲ್ಲಿರೋದು ಎಲ್ಲ ಊಟದ ವ್ಯವಸ್ಥೆಯಿಂದ ಹಿಡಿದು ಎಲ್ಲದೂ ಕೂಡ ಅಚ್ಚುಕಟ್ಟಾಗಿ ಅದ್ಭುತವಾಗಿ ಮೂಡಿ ಬಂತು. ಒಂದಿಷ್ಟು ಟ್ರಾಫಿಕ್ ಸಮಸ್ಯೆ ಆಗಿದೆ,
ಅಸಹಜ. ಏನ್ ಮಾಡಕ್ ಆಗ್ತದೆ, ನಮ್ಮರೆಲ್ಲ ಗುಲ್ಬರ್ಗ, ಬೆಳಗಾಂ, ರಾಯಚೂರಿಂದ ಬರಬೇಕು. ಬೆಳಗ್ಗೆ ಸಿದ್ಧಗಂಗಾ ಮಠದಲ್ಲಿ ಫ್ರೆಶ್ ಆಗಿ ಇಲ್ಲಿಗೆ ಬರೋದ್ರಲ್ಲಿ 9-10 ಗಂಟೆ ಪೀಕ್ ಅವರ್ಸು, ಜಾಮ್ ಆಗಿತ್ತು. ಒಂದು 2-3 ಕಿಲೋಮೀಟ್ರು ಟ್ರಾಫಿಕ್ ಜಾಮ್ ಅದೆಲ್ಲ, ಯಾಕಂದ್ರೆ 2000 ಬಸ್ಸು ಬರ್ಬೇಕಾದ್ರೆ ನಾವು ಕೂಡ ಎಲ್ಲ ಕಡೆ ಪಾರ್ಕಿಂಗು, ಏನೇನು ಪ್ಯಾಲೇಸ್ ಗ್ರೌಂಡಲ್ಲಿ PM ಪ್ರೋಗ್ರಾಮ್, CM ಪ್ರೋಗ್ರಾಮ್ ಮಾಡ್ತಾರೆ, ಎಲ್ಲದೂ ಬುಕ್ ಮಾಡಿದ್ವಿ, ಎಲ್ಲದೂ ಜಾಮ್ ಪ್ಯಾಕ್. ಏನು ನಮ್ಮ ನಿರೀಕ್ಷೆಗಿಂತ ಹೆಚ್ಚಿಗೆ ಜನ ಬಂದಾಗ ಏನು ಮಾಡ್ಲಿಕ್ಕೆ ಆಗ, ನಮ್ಮ ನಿರೀಕ್ಷೆ ಅವ್ರು ಎಷ್ಟು ಜನ ಕೊಟ್ಟಿದ್ದು ಮಾಡಿದ್ವಿ, ಅದಕ್ಕಿಂತ 2 ಪಟ್ಟು ಜನ ಬಂದ್ರೆ ಏನು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಿನ್ನೆ ಕೂಡ ಒಂದಿಷ್ಟು ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಆಗಿದ್ದಕ್ಕೆ ನಾನು ಬೆಂಗಳೂರು ನಗರದ ನಾಗರಿಕರಲ್ಲೂ ಕೂಡ ಪ್ರಾರ್ಥನೆ ಮಾಡ್ತೀನಿ, ಕ್ಷಮೆಯೂ ಕೂಡ ನಾನು ಕೇಳ್ತೇನೆ. ಯಾಕಂದ್ರೆ ನಮ್ಮ ನಿರೀಕ್ಷೆಗೂ ಮೀರಿದಂಥ ಜನ ಬಂದಿದ್ದಕ್ಕಾಗಿ ನಾನು ಅವ್ರಿಗೆ ಕ್ಷಮೆಯೂ ಕೂಡ ಬೆಂಗಳೂರು ನಗರದ ಜನತೆಗೆ ನಾನು ಕೋರ್ಲಿಕ್ಕೆ ಬಯಸ್ತೇನೆ. ಬಹುಶಃ ನಾವು ಬೇರೆ ಕಡೆ ಮಾಡಬೇಕಿತ್ತು, ನನಗೂ ಅನ್ನಿಸ್ತಿತ್ತು. ದಾವಣಗೆರೆ, ಶಿವಮೊಗ, ಸಿಟಿ ಕಡೆ ಮಾಡಿದ್ರೆ ಪ್ರಾಬ್ಲಮ್ ಬರ್ತಿರ್ಲಿಲ್ಲ. ನಮಗೆ ಪ್ರಾಬ್ಲಮ್ ಏನಂದರೆ ಇಲ್ಲಿ ಮಾಡಿದ್ರೆ ಮುಖ್ಯಮಂತ್ರಿಗಳು ಬರ್ತಾರೆ, ದೂರ ಮಾಡಿದ್ರೆ ಬರೋದು ಕಷ್ಟ. ಕೆಲವು ಸಂದರ್ಭದಲ್ಲಿ ಆ ಥರದ್ದಾಗಿರೋ ಉದಾಹರಣೆ ನಮ್ಮ ಸಂಘಟನೆಯಲ್ಲಿದೆ. ಆ ಕಾರಣಕ್ಕಾಗಿ ನಾವು ಬೆಂಗಳೂರು ಪ್ರಿಫರ್ ಮಾಡ್ತೀವಿ. ನಮ್ಮ ಸಂಖ್ಯೆಗೆ ಬೆಂಗಳೂರು ಆಗಲ್ಲ, ಟ್ರಾಫಿಕ್ಕು, ಅಲ್ಲಿನ ಜಾಗ ಎಲ್ಲದೂ ಸಮಸ್ಯೆನೇ. ಸೊ ಹಾಗಾಗಿ ಇನ್ನು ಮುಂದೆ ನಾವು ಯೋಚನೆ ಮಾಡ್ತೀವಿ, ಬೆಂಗಳೂರು ಬಿಟ್ಟು ಹೊರಗಡೆನೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ಬಟ್ ನಿನ್ನೆ ಸಮ್ಮೇಳನ ಇತಿಹಾಸದ ಪುಟದಲ್ಲಿ ಇಂದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮುಂದೆ ನಾನಧ್ಯಕ್ಷರಾದರೂ ಮಾಡ್ತೀನಲ್ವೋ, ನನಗೆ ಕಷ್ಟ ಇದೆ. ಅಷ್ಟು ಚೆನ್ನಾಗಿ ಸಂಘಟನೆ ಕೂಡ ಕೈ ಜೋಡಿಸ್ತು ಎಲ್ಲ ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ಮತ್ತು ಬೆಂಗಳೂರು ನಗರ ರಾಜ್ಯ ಪರಿಷತ್ ಸದಸ್ಯರು, ಪ್ರೈಮ್ ಆಫೀಸ್ ಬೇರರ್, ಎಲ್ಲ ಹಂತದ ನಮ್ಮ ಸಂಘದ ಮುಖಂಡರು ಮತ್ತು ವೃಂದ ಸಂಘದ ಅಧ್ಯಕ್ಷ ಪದಾಧಿಕಾರಿಗಳು, ಎಲ್ಲ ನಿಗಮ ಮಂಡಳಿ ಪ್ರಾಧಿಕಾರ ಕಾರ್ಪೊರೇಷನ್ ನೌಕರರು, ಸರ್ಕಾರಿ ನೌಕರರು ಒಟ್ಟಾಗಿ ಸೇರಿ ಅದ್ಭುತವಾಗಿರೋ ಒಂದು ಸಮ್ಮೇಳನ ಮಾಡಿದ್ದೇವೆ ಎನ್ನುವಂಥ ಖುಷಿ ಕೂಡ ನಮಗಿದೆ ಅನ್ನೋದನ್ನು ಈ ಮಾಧ್ಯಮದ ಮುಖಾಂತರ ಇಲ್ಲಿ ಬಯಸ್ತಾನೆ. ಕೇಂದ್ರಕ್ಕೆ ಗಡು ಕೊಡುವಂಥ ಸಂದರ್ಭ ಬಂದರೆ ಕೊಟ್ಟೆ ಕೊಡ್ತೀವಿ ಸರ್, ಗಡು ಕೊಡುವಂಥ ಸಂದರ್ಭ ಬಂದರೆ ಕೊಟ್ಟೆ ಕೊಡ್ತೀವಿ, ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ನನ್ನ ಮುಖ್ಯಮಂತ್ರಿಗಳು ಬಂದು ಏನು ಹೇಳಿದ್ದಾರೆ, ನಾನು ನಿಮ್ಮ ಪರವಾಗಿದ್ದೀನಿ, ನಿಮ್ಮ ನ್ಯಾಯ ಕೊಡ್ತೀನಿ, ಹೋರಾಟಕ್ಕೆ ಇಳಿಸದೆ ಕೊಡ್ತೀನಿ ಅಂದಿದ್ದಾರೆ. ಬಹುಶಃ ಈ 14ನೇ ತಾರೀಕು ಒಳಗೆ ಆ ರಿಪೋರ್ಟನ್ನು ಕೊಡುವ ಸಾಧ್ಯ ಸಾಧ್ಯತೆಗಳ ಬಗ್ಗೆನೂ ಕೂಡ ಚರ್ಚೆಗಳು ನೋಡ್ತಾ ಇದ್ದೀವಿ, ಫಾಲೋಅಪ್ ಮಾಡ್ತಾ ಇದ್ದೀವಿ. ಸೊ ಒಂದು ವೇಳೆ ಅದೇನಾದರೂ ಕೂಡ ಆಗಲಿಲ್ಲ ಅಂದರೆ ಆ ನೀವು ಹೇಳಿದಂಥ ಗಡುವಿನ ವಿಚಾರಗಳು ಬರ್ತಾವೆ, ಅವಾಗ ಅವ್ರು ನಿಮ್ಮನ್ನೇ ಕರೆದು ನಾವು ಮಾತಾಡ್ತೀವಿ. ಸೊ ಪ್ರಶ್ನೆನೇ ಇಲ್ಲ. ಸೊ ಆ ಥರದ ವಿಚಾರದಲ್ಲಿ ಸಂಘಟನೆ ನಾನೊಬ್ಬನೇ ತೀರ್ಮಾನ ತೆಗೆದುಕೊಳ್ಳಲ್ಲ, ನಮ್ಮ ಜಿಲ್ಲಾಧ್ಯಕ್ಷರು, ಎಕ್ಸಿಕ್ಯೂಟಿವ್ ಕಮಿಟಿ ಎಲ್ಲ ಇದ್ದೀವಿ, ಸಾವಿರಾರು ಜನ ಕೂತ್ಕೊಂಡು ತೀರ್ಮಾನವನ್ನು ಮಾಡ್ತೇವೆ. ಹಾಗಾಗಿ ಸರ್ಕಾರ ಆಗದೇ ಇಲ್ಲ ಅಂದ ಗಡು ಕೊಡ್ತಾ ಇದ್ದೀವಿ. ಮತ್ತು ಅದನ್ನು ಹೇಳ್ತೀನಿ, ಏ ಆಗಲ್ಲ ಕಂಡ್ರೆ ಈ ವರ್ಷ ಪೇ ಕಮಿಷನ್ ಕೊಡೋಕ್ಕಾಗಲ್ಲ, ಈ ವರ್ಷ NPS ಮಾಡೋಕ್ಕಾಗಲ್ಲ, ಈ ವರ್ಷ ಹೆಲ್ತ್ ಸ್ಕೀಮ್ ಕೊಡೋಕ್ಕಾಗಲ್ಲ, ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಸರ್ಕಾರ ಹೇಳಿದರೆ ನಾವು ಗಡು ಕೊಡ್ತಿದ್ವಿ. ಸರ್ಕಾರ ಹಂಗೆ ಹೇಳಿಲ್ಲ, ನಿಮ್ಮ ಜೊತೆ ಇದ್ದೇವೆ ಅಂತ ಮಾತನ್ನು ಸ್ಪಷ್ಟ ಭರವಸೆ ಕೊಟ್ಟಾಗ ಒಂದೆರಡು ದಿನ ಲೇಟ್ ಆಗುತ್ತೆ, ನಾವು ಕೂಡ ಅದ್ರ ಮೇಲೆ ಫಾಲೋಅಪ್ ಮಾಡುವಂಥ ಕೆಲಸವನ್ನು ಮಾಡಿಸ್ತೇವೆ.